ಲೋಕಸಭೆ ಚುನಾವಣೆ ಫಲಿತಾಂಶ ಹೊರ ಬಂದಿದ್ದೆ ತಡ ರಾಜ್ಯದ ಜನತೆಗೆ ದರ ಏರಿಕೆ ಬಿಸಿ ಜೋರಾಗಿ ತಟ್ಟಿದೆ. ಕರ್ನಾಟಕದ ಜನತೆ ನೀತಿ ಸಂಹಿತೆ ಅವಧಿ ಮುಗಿಯುವವರೆಗೆ ಕಾದ ಕೆಆರ್ಸಿ ಇಂದು ವಿದ್ಯುತ್ ದರ ಏರಿಕೆ ಮಾಡಿದೆ, ಅದು ಏಪ್ರಿಲ್ನಿಂದಲೇ ಅನ್ವಯವಾಗುವಂತೆ. ರಾಜ್ಯದ ಜನತೆಗೆ ಕೆಆರ್ಸಿಯಿಂದ ಕರೆಂಟ್ ಶಾಕ್. ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಯೂನಿಟ್ಗೆ 33 ಪೈಸೆ ಹೈಕ್. ಲೋಕಸಭಾ ಚುನಾವಣೆ ಫಲಿತಾಂಶದ ಬೆನ್ನಲ್ಲೇ ರಾಜ್ಯದ ಜನತೆಗೆ ಕೆಇಆರ್ಸಿ ಕರೆಂಟ್ ಶಾಕ್ ನೀಡಿದೆ. ನೀತಿ ಸಂಹಿತೆ ಇದ್ದ ಕಾರಣ ಮಾರ್ಚ್ನಲ್ಲೇ ಪರಿಷ್ಕೃತವಾಗಬೇಕಾಗಿದ್ದ ವಿದ್ಯುತ್ ದರವನ್ನು ಇವತ್ತು ಪರಿಷ್ಕರಿಸಿದ್ದು ಪ್ರತಿ ಯೂನಿಟ್ಗೆ 33 ಪೈಸೆ ದರ ಏರಿಕೆ ಮಾಡಿ ಆದೇಶಿಸಿದೆ. ಮೆಸ್ಕಾಂ ಸೇರಿದಂತೆ 5 ಎಸ್ಕಾಂಗಳು 1 ರೂಪಾಯಿನಿಂದ 1.67 ರೂಪಾಯಿನಷ್ಟು ಏರಿಕೆ ಮಾಡುವಂತೆ ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದ್ವು. ಈ ಬಗ್ಗೆ ಪರಿಶೀಲನೆ ನಡೆಸಿದ ಕೆಇಆರ್ಸಿ ಸರಾಸರಿ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 33 ಪೈಸೆಯಷ್ಟು ಅಂದರೆ ಶೇಕಡ 4.80% ಏರಿಕೆ ಮಾಡಿ ಆದೇಶ ಹೊರಡಿಸಿದೆ. ಹಾಗಾದ್ರೆ ವಿದ್ಯುತ್ ದರ ಪರಿಷ್ಕರಣೆಯ ಹೈಲೈಟ್ಸ್ ನೋಡುವುದಾದ್ರೆ ರಾಜ್ಯದ ಜನರಿಗೆ ಕರೆಂಟ್ ಶಾಕ್. ಗೃಹ ಬಳಕೆ ಗ್ರಾಹಕರಿಗೆ ಪ್ರತಿ ಯೂನಿಟ್ಗೆ 25 ಪೈಸೆಯಷ್ಟು ಏರಿಕೆ ಮಾಡಲಾಗಿದೆ. ಲೋ ಟೆನ್ಷನ್ ಕೈಗಾರಿಕಾ ವಿದ್ಯುತ್ ಬಳಕೆದಾರರಿಗೆ ಪ್ರತಿ ಯೂನಿಟ್ಗೆ 15-25 ಪೈಸೆ ಹೆಚ್ಚಳ ಹಾಗೂ ಮಾಸಿಕ ಫಿಕ್ಸೆಡ್ ಚಾರ್ಜ್ನಲ್ಲಿ ಪ್ರತಿ ಕಿಲೋವ್ಯಾಟ್ಗೆ 5-10 ರೂಪಾಯಿ ದರ ಏರಿಕೆಯಾಗಿದೆ. ಇನ್ನುಳಿದಂತೆ ಎಲ್ಇಡಿ ಹಾಗೂ ಇಂಡಕ್ಷನ್ ಬೀದಿ ದೀಪಗಳ ಬಳಕೆ ಉತ್ತೇಜಿಸುವ ಸಲುವಾಗಿ ಪ್ರತಿ ಯೂನಿಟ್ಗೆ 1 ರೂಪಾಯಿ ರಿಯಾಯಿತಿ ನೀಡಲಾಗಿದೆ. ನೀರಾವರಿ ಪಂಪ್ಸೆಟ್ ಭಾಗ್ಯಜ್ಯೋತಿ ಸೇರಿದಂತೆ ಇನ್ನಿತರ ಸಬ್ಸಿಡಿ ಯೋಜನೆಗಳಿಗಾಗಿ 11,892.45 ಕೋಟಿ ಹಣ ಮೀಸಲಿಡಲಾಗಿದೆ. ಮೆಟ್ರೋ ಪ್ರತಿ ಯೂನಿಟ್ಗೆ 5.20 ರೂಪಾಯಿ ಹಾಗೂ ಎಲೆಕ್ಟ್ರಿಕ್ ಚಾರ್ಜಿಂಗ್ ವೆಹಿಕಲ್ಗಳ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ ಪ್ರತಿ ಯೂನಿಟ್ಗೆ 5 ರೂಪಾಯಿ ರಿಯಾಯಿತಿ ನೀಡಲಾಗಿದೆ. ಈ ಪರಿಷ್ಕೃತ ದರ ಏಪ್ರಿಲ್ 1ರಿಂದಲೇ ಅನ್ವಯವಾಗಲಿದೆ ಅಂತ ಕೆಇಆರ್ಸಿ ಅಧ್ಯಕ್ಷರಾದ ಕ್ಷಾ ಶಂಭು ದಯಾಳ್ ಮೀನಾ ತಿಳಿಸಿದ್ರು. ವರ್ಷದ ಆಯೋಗ ಅವರು ಟೆರಿಫ್ ದರ ಪರಿಷ್ಕರಣೆ ಅನೌನ್ಸ್ ಮಾಡಿದೆ. ಇದು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗವು ಎಲ್ಲ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿಗಳು ಮತ್ತು KPTCL ಮತ್ತು 3 ಆರ್ಥಿಕ ವಲಯ ಅವ್ರದ್ದು ನಾವು ಟೆರಿಫ್ ಪ್ರಕಟಣೆ ಮಾಡಿದ್ದೀನಿ. ಎಲ್ಲ ಕಂಪ್ನಿಗಳು ಅವ್ರ ಬೇಡಿಕೆ ಕೊಟ್ಟಿದ್ರು ಮುಂಚೆ ಆಯೋಗಕ್ಕೆ. ಸೊ ಆಯೋಗ ನಮ್ಮ ರೂಲ್ ಪ್ರಕಾರ MTY ರೂಲ್ ಇರ್ತದೆ, ಆ ರೂಲ್ ಪ್ರಕಾರ ನಾವು ಎಲ್ಲ ನೋಡಿಕೊಂಡು ಪ್ರೂವಿಂಗ್ ಅಪ್ ಮಾಡಿಕೊಂಡು. ಇನ್ನು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ವಿದ್ಯುತ್ ಅವಘಡದಿಂದ ನಾಗರಿಕರು ಸಾವನ್ನಪ್ಪುತ್ತಾ ಇರುವ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಕೆಆರ್ಸಿ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಈ ಸಂಬಂಧ ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳ ಹಿರಿಯ ಅಧಿಕಾರಿಗಳ ಜೊತೆ ಸೋಮವಾರ ಸಭೆ ಕರೆಯಲಾಗಿದೆ. ಒಟ್ಟಾರೆ ಅಗತ್ಯ ವಸ್ತುಗಳಿಂದ ತತ್ತರಿಸಿರುವ ರಾಜ್ಯದ ಜನತೆಗೆ ಇದೀಗ ವಿದ್ಯುತ್ ದರ ಏರಿಕೆ ಮತ್ತಷ್ಟು ಹೊರೆಯಾಗಲಿದೆ. ಕೃಷ್ಣಮೂರ್ತಿ, TV5, ಬೆಂಗಳೂರು.